ನಮಸ್ಕಾರ ವೀಕ್ಷಕರೇ, ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಬೆಂಗಳೂರಲ್ಲಿ ತುಂಬ ಕಡೆ ನೋಡಿರ್ತೀವಿ ದಾವಣಗೆರೆ ಬೆಣ್ಣೆ ದೋಸೆ ಅಂತ. ಅಂಥದ್ರಲ್ಲಿ ಈ ಜೆ ಪಿ ನಗರದಲ್ಲಿರುವಂಥ ಈ ಹೋಟೆಲಲ್ಲಿ ಯಾವಾಗಲೂ ರಶ್ ಇದ್ದೇ ಇರುತ್ತೆ. ಈ ಹೋಟೆಲ್ ಓಪನ್ ಆಗಿದ್ದ 3 ದಿನಕ್ಕೆ ಈ ಹೋಟೆಲ್ಗೆ ವಿಸಿಟ್ ಮಾಡಿದ್ದವರೇ ಡಾಕ್ಟರ್ ರಾಜ್ಕುಮಾರ್ ಅವರು. ಜೆ ಪಿ ನಗರ ಸಾರಕ್ಕಿ ಸಿಗ್ನಲಲ್ಲಿ ಇರುವಂಥ ಮೆಟ್ರೋ ಸ್ಟೇಷನ್ ನಿಯರ್ ಬೈ ಒಂದು 50 ಮೀಟರ್ ಡಿಸ್ಟೆನ್ಸಲ್ಲಿರುವಂಥ ದಾವಣಗೆರೆ ಬೆಣ್ಣೆ ದೋಸೆ ಎಷ್ಟು ಫೇಮಸ್ಸು ಅಂದರೆ, ಬೆಂಗಳೂರಲ್ಲಿ ಫಸ್ಟ್ ಬೆಣ್ಣೆ ದೋಸೆ ಪರಿಚಯ ಮಾಡಿದ ಹೋಟಲ್ಲೇ ದಾವಣಗೆರೆ ಬೆಣ್ಣೆ ದೋಸೆ ಹೋಟಲ್. ಅದರಲ್ಲೂ ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಎಷ್ಟು ಜನಕ್ಕೆ ತುಂಬಾ ಇಷ್ಟ, ಅಂಥ ಹೋಟೆಲ್ನ ಬೆಂಗಳೂರಲ್ಲಿ ಫಸ್ಟ್ ಇಟ್ಟಿದ್ದು ಇದೇ ಜಾಗದಲ್ಲಿ. ಅದಕ್ಕೆ ಇವರು ಯಾವುದೇ ರೀತಿ ಬ್ರ್ಯಾಂಚ್ಗಳನ್ನ ಇಟ್ಕೊಂಡಿಲ್ಲ. ಈ ಹೋಟೆಲ್ಗಳಿಂದ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಆಗ್ಬೋದು, ಫಿಲಮ್ ಆ್ಯಕ್ಟರ್ ಆಗ್ಬೋದು, ಆಗಿನ ಕಾಲದಿಂದ ಈಗಿನ ಕಾಲದ ತನಕ ದೋಸೆ ಅಂತ ಇದ್ದರೆ ಫಸ್ಟ್ ಆರ್ಡರ್ ಮಾಡೋದೇ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲಿಂದ. ನೋಡ್ಬೋದು ಫೋಟೋಗಳನ್ನು, ಅವರು ಹೋಟೆಲ್ ತುಂಬ ಹಾಕ್ಕೊಂಡಿದ್ದಾರೆ. ಅದರಲ್ಲೂ 2002 ಓಪನ್ ಆಗಿರುವಂಥ ಹೋಟೆಲು ಈಗಲೂ ಕೂಡ 23 ವರ್ಷ ಆದರೂ ರೆಸ್ಟ್ ಇಲ್ಲದೆ ದುಡಿತಾ ಇರುವಂಥ ಹೋಟೆಲು, ಕಂಟಿನ್ಯೂಸ್ ಆಗಿ ಜನ ಬರ್ತಾನೆ ಇರ್ತಾರೆ. ಮಾತಾಡ್ಬೋದು ಕೆಲಸ ಮಾಡುವಾಗ ಡಿಸ್ಟರ್ಬ್ ಆಗಿಲ್ಲ ಸರ್. ಯಾವುದು ಆಯ್ತು ಸರ್, ಆಯ್ತು ದೋಸೆ ಕ್ಯಾಶ್ ಆಮೇಲೆ ತೋಳ ಸರ್ ಹೇಳಿ. ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ಸರ್? ಮಿನಿಮಮ್ ಅಂದರೆ 2 ವರ್ಷ ಆಯಿತು. ಹಾಂ ಹಾಂ. ಈ ಹೋಟೆಲ್ ಓಪನ್ ಆಗಿ ಒಂದು 23 ವರ್ಷ ಆಯ್ತು ಸರ್. 23 ವರ್ಷ. ಹಾಂ. ಈ ಸ್ಪೆಷಲು ಬೆಣ್ಣೆ ದೋಸೆ ಮತ್ತು ಸರ್ ಅಂದರೆ ಬೆಳಗ್ಗೆ ನಮ್ಮದು ಒಂದು ರೈಸ್ ಬಾತ್ ಇರುತ್ತೆ. ಹ್ಞೂ. ಯಾವಾಗಲೂ ಮಾಮೂಲಿ ಒಂದು ಚಿತ್ರಾನ್ನ ಇರುತ್ತೆ. ಓಕೆ. ಮತ್ತು ಇಡ್ಲಿ ವಡ. ಹಾಂ. ಇಡ್ಲಿ ವಡಲ್ಲಿ ತಟ್ಟೆ ಇಡ್ಲಿ ಇರುತ್ತೆ. ಹಾಂ. ನಾರ್ಮಲ್ ಇಡ್ಲಿ ಇರಲ್ಲ, ತಟ್ಟೆ ಇಡ್ಲಿ ಇರುತ್ತೆ. ಹಾಂ. ಮತ್ತು ಮೂರು ವಡೆ ಇರುತ್ತೆ. ಹ್ಞೂ. ಉದ್ದಿನಲ್ಲೂ ಯಾವಾಗಲೂ ಇರುತ್ತೆ. ಓಕೆ. ಮಸಾಲೆ ವಡೆ, ಮಂಗೂರು ಬೋಂಡ. ಹಾಂ. ಮತ್ತು ಇದು ಮಿರ್ಚಿ ಬಜ್ಜಿ ಅಂಥದ್ದೆಲ್ಲ, ಈರುಳ್ಳಿ ಬಜ್ಜಿ ಅಂಥದ್ದೆಲ್ಲ ಇರುತ್ತೆ. ಆ ಬೆಂಗಳೂರಲ್ಲಿ ಫಸ್ಟ್ ಅಂದರೆ ಬೆಂಗಳೂರು ಫಸ್ಟ್ ಓಪನ್ ಮಾಡಿರೋದು ಇದೇ ಹೋಟೆಲ್ ದಾವಣಗೆರೆಯಲ್ಲಿ. ಅದರಲ್ಲೂ ಹಳೇದ ಥರನೇ ಈಗಲೂ ನಡ್ಸ್ಕೊಂಡು ಹೋಗ್ತಿರೋದಂದ್ರೆ ಹೊಲೆಯಲ್ಲಿ ಇದೆ ಫಸ್ಟ್. ಓಕೆ. ಮೊದಲಿಂದ ಕೆಂಡದಲ್ಲೇ ಇದೀವಿ ಮಾಡೋದು. ಹಾಂ ಸರ್. ತುಪ್ಪ ಸರ್? ಸರ್ ಒರಿಜಿನಲ್ ಇದು ನಾಟಿ ನಾಟಿ ತುಪ್ಪ. ನಾಟಿ ತುಪ್ಪ. ಓಕೆ. ನಾಟಿ ಬೆಣ್ಣೆ ಬಳಸಿ ನೀವು ಮಾಡ್ತಾ ಇದ್ದೀವಿ ಸರ್? ಬೆಳಗ್ಗೆ 7 ಗಂಟೆಗೆ ಹೆಂಚು ಉರಿಯೋದಕ್ಕೆ ಶುರು ಆದರೆ ರಾತ್ರಿ 11 ಗಂಟೆ ತನಕ ಹೆಂಚು ಬಿಸಿ ಇದ್ದೇ ಇರುತ್ತೆ. ಯಾವಾಗಲೂ ಅಪ್ಪಟ ತುಪ್ಪದ ವಾಸನೆ ಈ ಹೆಂಚಿನ ಮೇಲೆ ಗಮ್ ಅಂತ ಇರುತ್ತೆ. ತಿಂದಾದ್ಮೇಲೆ ಕೈ ತೊಳೆಯೋಣ ಅಂದರೂ ಕೈಗೆಲ್ಲ ತುಪ್ಪ ಅಂಟ್ಕೊಂಡಿರುತ್ತೆ. ಅಷ್ಟರ ಮಟ್ಟಿಗೆ ಬೆಣ್ಣೆನ ಬಳಸ್ತಾರೆ ಇವರು. ಅದರಲ್ಲೂ ಎಮ್ಮೆ ಬೆಣ್ಣೆ ತುಂಬಾ ಎನರ್ಜಿ ಬಾಡಿಗೆ. ಎಲ್ಲ ಟೈಮಲ್ಲೂ ನಿಮಗೆ ರೈಸ್ ಬಾತ್ ಮಧ್ಯಾಹ್ನ ತಂದು ಸಿಗುತ್ತೆ ಸರ್. ಓಕೆ. ಆಮೇಲೆ ಸಂಜೆ ಪಡ್ಡು ಮತ್ತು ಇಡ್ಲಿ, ಪಡ್ಡು ಮತ್ತು ದೋಸೆ ಮತ್ತು ಬಜ್ಜಿ ಬೋಂಡಗಳು ಸಿಗುತ್ತೆ ಸಂಜೆ. ಎಲ್ಲ ಟೈಮಲ್ಲೂ ಸಿಗುತ್ತೆ ದೋಸೆ? ಎಲ್ಲ ಟೈಮಲ್ಲೂ ಸಿಗುತ್ತೆ ದೋಸೆ. ಅವರು ಇದು ಪಡ್ಡು. ಓಕೆ. ಸರ್ವಿಸ್ ಸರ್? ಸರ್ವಿಸ್ ಅಲ್ಲಿ ಮೇಲಿದೆ ಸರ್, 9-10 ಟೇಬಲ್ ಇದೆ. ಓಕೆ. ಅದರಲ್ಲಿ ಹೋಗಿ ಕೂತ್ಕೊಂಡು ತಿನ್ಬೋದು ಫ್ಯಾಮಿಲಿಗಳಿಗೆಲ್ಲ. ಫ್ಯಾಮಿಲಿ ಇದೆಯಾ?
ದಿನ ಎಷ್ಟು ಜನ ಕಸ್ಟಮರ್ ಬರ್ಬೋದು ಅಂದ್ರೆ ಸರ್? ಅದು ಹೇಳಕ್ಕಾಗಲ್ಲ, ಕೊಡಕ್ಕೂ ಆಗಲ್ಲ ಕೆಲ ಟೈಮಲ್ಲಿ, ಅಷ್ಟು ಬಿಸಿ ಆಗಿ ಹೋಗ್ಬಿಡ್ತೀರ. ಅಷ್ಟು ಬಿಸಿ ಇರುತ್ತೆ ಕೆಲವು ಟೈಮಲ್ಲಿ. ನಮ್ದು ಆನ್ಲೈನ್ ಆರ್ಡರ್ಗಳು ಇದೆ, ಝೊಮ್ಯಾಟೊ ಸ್ವಿಗ್ಗಿ, ಝೊಮ್ಯಾಟೊ ಸ್ವಿಗ್ಗಿ ಅವ್ರದ್ದು ಆನ್ಲೈನ್ ಆರ್ಡರ್ ಇದೆ. ಈ ಆಲೂಗಡ್ಡೆ ಪಲ್ಯ ಇದೆಯಲ್ಲ, ಹಾಂ ಸರ್, ಫುಲ್ ವೈಟ್ ಇದೆ. ಆದರೂ ಅಂದ್ರಲ್ಲಿ ಅದ್ರಲ್ಲಿ ಮಸಾಲೆ ಗಿಸಲ್ಲ ಏನು ಐಡಿಯಾ ಇರಲ್ಲ ಸರ್. ಒರಿಜಿನಲ್ ದಾವಣಗೆರೆಯಲ್ಲಿ ಹಿಂಗೆ ಮಾಡ್ತೀವಿ, ಅದೇ ಥರ ಇಲ್ಲಿ ಮಾಡ್ತಿರೋದು. ಓಕೆ. ಎಲ್ಲರೂ ಗ್ಯಾಸ್ ಬಳಸ್ಕೊಂಡು ಇಲ್ಲ ಬೇರೆ ಬೇರೆ ರೀತಿ ದೋಸೆಗಳು ಮಾಡ್ತಾ ಇರುವಾಗ, ಈ ಜಾಗದಲ್ಲಿ ಮಾತ್ರ ಈಗಲೂ 23 ವರ್ಷದಿಂದ ಸೌದೆ ಬಳಸೇ ಬೆಣ್ಣೆ ದೋಸೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಈ ದೋಸೆ ಹೋಟೆಲ್ಗೆ ಬರೋರ ಸಂಖ್ಯೆ ತುಂಬಾ ಜಾಸ್ತಿ. ಅದರಲ್ಲೂ ನಮ್ಮ ಕಣ್ಮುಂದೆ ದೋಸೆನ ರುಚಿ ರುಚಿಯಾಗಿ ಮಾಡ್ಕೊಡ್ತಾ ಇರ್ತಾರೆ. ಬೆಣ್ಣೆ ಕಣ್ಮುಂದೆ ಆ ದೋಸೆ ಮೇಲೆ ಹಾಕ್ತಾ ಇದ್ರೆ ಘಮ್ಮನ ಸ್ಮೆಲ್ ಬರ್ತಾ ಇರತ್ತೆ. ನಮ್ಮ ತಂದೆ ಶುರು ಮಾಡಿದ್ದು 2012 22 ವರ್ಷ ಆಯಿತು. ಈಗ ನಮ್ಮ ತಂದೆ 4 ವರ್ಷ ಆಯಿತು ಸಿರೋಗಿ, ಕೋವಿಡ್ ಬಿಟ್ಟಿರುವಾಗ ನಾನು ಅದರಲ್ಲಿ ನಡೆಸ್ತಾ ಇದ್ದೀವಿ. 4 ವರ್ಷದಿಂದ ನನ್ನ ಆ್ಯಂಡ್ ಅವರಲ್ಲಿ ಇದೆ. ಓಕೆ. ಬೆಣ್ಣೆ ದೋಸೆ, ನಾಟಿ ಬೆಣ್ಣೆ, ಹಸು ಬೆಣ್ಣೆ. ಸರ್, ಬ್ರ್ಯಾಂಚ್ಗಳು ಇಲ್ಲ ಅನ್ನೋ ಬೋರ್ಡ್ ಬಗ್ಗೆ? ಹೌದು ಸರ್, ತುಂಬ ಕಡೆ ಹಾಕೊಂತಾರೆ, ಹಾಕೊಂಬಿಟ್ಟು ನಮ್ಮ ಬ್ರ್ಯಾಂಚ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಬ್ರ್ಯಾಂಚಸ್ ಇಲ್ಲ ಅಂತ ಬೋರ್ಡ್ ಹಾಕೊಂಬಿಟ್ಟಿದ್ದೀವಿ. ಅಂದ್ರೆ ದಾವಣಗೆರೆ ಬೆಣ್ಣೆ ದೋಸೆ ಎಲ್ಲೂ ಬ್ರ್ಯಾಂಚ್ ಇಲ್ಲ? ನಮ್ದು ಯಾವ್ದು ಬ್ರ್ಯಾಂಚ್ ಇಲ್ಲ. ನಿಮ್ದು ಅವ್ರ ಹೆಸರಲ್ಲಿ ಮಾಡಿದ್ದಾರೆ? ಆ ಹೆಸರಲ್ಲಿ ಮಾಡ್ತಾ ಇದಾರೆ. ನಮ್ದು ಅಂತ ಹೇಳ್ಕೊಂತಾರೆ ಕೆಲವರು, ವಿಜಯನಗರ ಆ ಕಡೆ ಎಲ್ಲ ಹೇಳ್ಕೊಂತಾರೆ. ಇನ್ಕ್ಲೂಡಿಂಗ್ ನೆಲಮಂಗ್ಲದಲ್ಲೂ ಒಂದ್ 2-3 ಇದೆ ದಾವಣಗೆರೆ ಬೆಣ್ಣೆ ದೋಸೆ ಅಂತ. ಎಲ್ಲಾ ಕಡೆ ಇದಾರೆ, ನೆಲಮಂಗ್ಲ ಎಲ್ಲ, ಆಲ್ ಓವರ್ ಬ್ಯಾಂಗ್ಳೂರಲ್ಲಿ ಇದೆ. ಹೇಳ್ಕೊಂತಾರೆ ನಮ್ದೇ ಅಂತ. ನಾನ್ ಯೂಸ್ ಮಾಡೋದು ಪಕ್ಕ ಹಸು ಇದು ಎಮ್ಮೆದು ಬೆಣ್ಣೆ ಬರೋದು, ಯೂಸ್ ಮಾಡೋ ವೈಟ್ ಬೆಣ್ಣೆ. ಅದು ಹಳ್ಳಿ ಕಡೆಯಿಂದ ಬರುತ್ತೆ, ಎಲ್ಲ ನಾಟಿ ಇದು ಮಂಡ್ಯ ಆ ಕಡೆಯಿಂದ ಬರುತ್ತೆ. ತುಪ್ಪನು ಸೇಲ್ ಮಾಡ್ತೀವಿ, ಹಸು ನಾಟಿ ತುಪ್ಪ. ಸರ್, ಏನ್ ಪ್ರೈಸ್ ಇದೆ ತುಪ್ಪ? ಸರ್, 1 kg 450 ಲೀಟರ್. ಓಕೆ. ಅದು ಬೆಣ್ಣೆನೂ ಮಾಡ್ತೀವಿ, ಎಮ್ಮೆ ಬೆಣ್ಣೆ 700 ಕಿಲೋ. ಓಕೆ. ಅದು ಅವೈಲಬಲ್ ಇದೆ. ಹೋಲ್ಸೇಲ್ ಕ್ಯಾಟ್ರಿಂಗು ಮಾಡ್ತೀವಿ. ಓಕೆ. ಕ್ಯಾಟ್ರಿಂಗ್ ಮಾಡ್ತೀವಿ, ಹೋಲ್ಸೇಲ್ ಅಲ್ಲೂ ಕೊಡ್ತೀವಿ. ಎಲ್ಲ ತರ ಇದೆ. ನಾವು ಮಾಡೋದು ಬೆಣ್ಣೆ ದೋಸೆ, ಬೆಳಿಗ್ಗೆ ಹತ್ತು ರೈಸ್ ಬಾತು, ಇಡ್ಲಿ ವಡ, ಪಡ್ಡು ಇರುತ್ತೆ. ಓಕೆ. ಪಡ್ಡು ಬೆಳಿಗ್ಗೆನ ರಾತ್ರಿ ದೋಸೆ ಸಿಗುತ್ತೆ. ರೈಸ್ ಬಾತ್ ಇಡ್ಲಿ ವಡ ಬೆಳಿಗ್ಗೆ 12 ಗಂಟೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ವಡ, ರೈಸ್ ಬಾತು, ಚಿತ್ರಾನ್ನ. ಓಕೆ. ಅದು ಒಂದೊಂದು ದಿನ ಒಂದೊಂದು ವೆರೈಟಿ ರೈಸ್ ಮಾಡ್ತೀವಿ. ಏನು ಉಳಿದಿದ್ದೆಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ದೋಸೆ? ದೋಸೆ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 11 ಗಂಟೆ ಕಂಪಲ್ಸರಿ ಇರುತ್ತೆ, ದೋಸೆ ಇರುತ್ತೆ ಸರ್. ನಮ್ಮ ಮೇನ್ ದೋಸೆ ಬ್ರೇಕ್ಫಾಸ್ಟ್ ಅಡಿಷ್ನಲ್ ಇದೆ, ಮತ್ತು ವೆರೈಟಿ ಸಿಗುತ್ತೆ, ಸೇಮ್ ಐಟಮ್ ಸಿಗಲ್ಲ. ಓಕೆ. ಟೊಮೆಟೊ ಬಾತು, ಪುಳಿಯೋಗರೆ, ಚಿತ್ರಾನ್ನ, ಆಮೇಲೆ ಪಲಾವು ಚೇಂಜ್ ಆಗ್ತಾ ಇರುತ್ತೆ. ವಾಂಗಿ ಬಾತ್ ಸಿಗುತ್ತೆ, ಸ್ಯಾಟರ್ಡ್ ಪುಳಿಯೋಗರೆ, ಮಂಡಕ್ಕಿ ಮಿರ್ಚಿ, ಕ್ಯಾಪ್ಸಿಕಮ್ ಬಾತು ಎಲ್ಲ ಮಾಡ್ತೀವಿ. ಓಕೆ. ಬೆಂಗಳೂರಲ್ಲಿ ಫಸ್ಟ್ ಓಪನ್ ಆಗಿದ್ದು ದಾವಣಗೆರೆ ಬೆಣ್ಣೆ ದೋಸೆ ಬಂದು ಜೆ ಪಿ ನಗರದಲ್ಲಿ ಸಾರಕ್ಕಿ ಸಾರಕ್ಕಿ ಸಾರಕ್ಕಿಗೆ ಜೆ ಪಿ ನಗರದಲ್ಲಿ. ಓಕೆ. ಮೂವತ್ತು. ಓಕೆ. ಇನ್ನು ಝೊಮ್ಯಾಟೊ ಸ್ವಿಗ್ಗಿ, ಝೊಮ್ಯಾಟೊ ಸ್ವಿಗ್ಗಿ ಇದೆ. ಅದು ಝೊಮ್ಯಾಟೊ ಸ್ವಿಗ್ಗಿ ಇದೆ, ಆಮೇಲೆ ಮ್ಯಾಜಿಕ್ ಪಿನ್ನು ಇದೆ. ಓಕೆ. ಎಲ್ಲದರಲ್ಲೂ ಅವೈಲಬಲ್ ಸಿಗುತ್ತೆ ಡೆಲಿವರಿ. ಕೆಲವ್ರು ದೂರ ಇರೋರೆಲ್ಲ ಡೆನ್ಸೋ ಮಾಡಿಸ್ಕೊಳ್ತಾರೆ. ಕೆಲವು ಡೆನ್ಸೋನಲ್ಲೂ ಡೆಲಿವರಿ ಇದೆಯಾ ಸರ್? ಕಾಲ್ ಮಾಡಿ ಹೇಳಿದ್ರೆ ರೆಡಿ ಮಾಡಿ ಇಟ್ಟಿರ್ತೀವಿ, ನಾವು ಡೆನ್ಸೋ ಬುಕ್ ಮಾಡ್ಕೊಂತಾರೆ. ಓಕೆ. ಕಸ್ಟಮರ್ ನಾಳೆಗೆ ಕಳಿಸ್ತೀವಿ. ಕೆಲವ್ರು ಈಗ ಸ್ವಲ್ಪ ಸ್ವಲ್ಪ ಇದಿರಲ್ಲ ಈ ಕಟ್ಟಿಗೆ ಕೂಡ ಆ ಕಡೆ ಎಲ್ಲ ಇಲ್ಲಿಂದ ತರ್ಸ್ಕೊಂತಾರ, ಅಲ್ಲಿ ಝೊಮ್ಯಾಟೊ ಡೆಲಿವರಿ ಇಲ್ಲ. ಅದಕ್ಕೋಸ್ಕರ ಡೆನ್ಸೋ ಮಾಡ್ತಾರೆ. ಥ್ಯಾಂಕ್ ಯು. ನಿಮಗೆ ಟೈಮ್ ಸಿಕ್ಕಿದ್ರೆ ಒಂದು ಸಲ ಈ ಹೋಟೆಲ್ ವಿಸಿಟ್ ಮಾಡಿ. ಬೆಂಗಳೂರು ಸಾರಕ್ಕಿ ಸಿಗ್ನಲಲ್ಲಿರುವಂಥ ಈ ಹೋಟೆಲ್, ವೆರೈಟೀಸ್ ಆಫ್ ಬೆಣ್ಣೆ ದೋಸೆಗಳು, ಬೆಣ್ಣೆಯಿಂದ ಮಾಡಿರುವಂಥ ಐಟಮ್ಸ್ಗಳು ತಿಂದು ಎಂಜಾಯ್ ಮಾಡಿ.